ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಮತ್ತೆ ಸಂಕಷ್ಟ. ಅಧಿಕಾರ ದುರ್ಬಳಕೆ ಮಾಡಿ ಭೂ ಕಬಳಿಕೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇದೆ. ರೋಹಿಣಿ ಸಿಂಧೂರಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದೆ. ಅಧಿಕಾರ ದುರ್ಬಳಕೆ ಮಾಡಿ ಭೂ ಕಬಳಿಕೆ ಮಾಡಿದಂತಹ ಆರೋಪ ಈಗ ರೋಹಿಣಿ ಸಿಂಧೂರಿ ಮೇಲೆ. ಹಾಗಾಗಿ ರೋಹಿಣಿ ಸಿಂಧೂರಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದೆ. ಸಿಂಧೂರಿ ವಿರುದ್ಧ ದೂರು ನೀಡಿದ ಬಾಲಿವುಡ್ ಗಾಯಕ ಲಕ್ಕಿ ಅಲಿ ಯಲಹಂಕ ನ್ಯೂ ಟೌನ್ ಬಳಿ ಜಮೀನು ಒತ್ತುವರಿ ಆರೋಪ ಕೇಳಿಬರ್ತಾ ಇದೆ. ತಮ್ಮ ಟ್ರಸ್ಟ್ಗೆ ಸಂಬಂಧಿಸಿದ ಜಾಗವನ್ನು ಕಬಳಿಕೆ ಮಾಡಿಕೊಂಡಿದ್ದಾಗಿ ಆ ದೂರಿನಲ್ಲಿ ಹೇಳಲಾಗಿದೆ. ಟ್ವಿಟರ್ನಲ್ಲಿ ದೂರಿನ ಪ್ರತಿ ಅಪ್ಲೋಡ್ ಮಾಡಿದ ಗಾಯಕ ಅಲಿ ದೂರಿನಲ್ಲಿ ರೋಹಿಣಿ ಸಿಂಧೂರಿ ಸೇರಿ ಮೂವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಪತಿ ಸುಧೀರ್ ರೆಡ್ಡಿ, ಬಾಮೈದ ಮಧುಸೂದನ್ ರೆಡ್ಡಿ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಎಸಿಪಿ ಮಂಜುನಾಥ್, ಸರ್ವೇಯರ್ ಮನೋಹರ್ ಶಾಮೀಲಾಗಿರುವ ಆರೋಪ ಸಹ ಕೇಳಿಬರ್ತಾ ಇದೆ. 2022ರಲ್ಲೇ ಯಲಹಂಕ ನ್ಯೂ ಟೌನ್ ಠಾಣೆಗೆ ಲಕ್ಕಿ ಅಲಿ ದೂರು ಕೊಟ್ಟಿದೆ. ಈಗ ಲೋಕಾಯುಕ್ತಕ್ಕೆ ಬಾಲಿವುಡ್ ಗಾಯಕ ದೂರು ನೀಡಿದ್ದಾರೆ. ಯಲಹಂಕ ನ್ಯೂ ಟೌನ್ ಬಳಿ ಜಮೀನು ಒತ್ತುವರಿ ಮಾಡಿದಂತಹ ಆರೋಪ. ಟ್ವಿಟರ್ನಲ್ಲಿ ದೂರಿನ ಪ್ರತಿಯನ್ನ ಅಪ್ಲೋಡ್ ಮಾಡಿದ್ದಾರೆ ಗಾಯಕ ಲಕ್ಕಿ ಅಲಿ. ದೂರಿನಲ್ಲಿ ಸಿಂಧೂರಿ ಸೇರಿದ ಹಾಗೆ ಮೂವರ ಹೆಸರನ್ನ ಅವರು ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಇದೆ. ಐಎಎಸ್ ಅಧಿಕಾರಿಗೆ ಈಗ ಮತ್ತೆ ಸಂಕಷ್ಟ ಶುರುವಾಯಿತು. ಅಧಿಕಾರ ದುರ್ಬಳಕೆ ಮಾಡಿ ಭೂ ಕಬಳಿಕೆ ಮಾಡಿದಂತಹ ಆರೋಪ ಈಗ ಅವರ ಮೇಲೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಿದು ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಕೇಳಿಬರ್ತಾ ಇರುವಂತಹ ಆರೋಪ ಕೇವಲ ಆರೋಪ ಮಾತ್ರ ಅಲ್ಲ, ದೂರು ಕೂಡ ದಾಖಲಾಗಿದೆ. ರೋಹಿಣಿ ಸಿಂಧೂರಿ ಸೇರಿದ ಹಾಗೆ ಮೂವರ ಮೇಲೆ ಏನಿದು ಪ್ರಕರಣ? ಮೇಡಮ್, 2 ವರ್ಷಗಳ ಹಿಂದೆ ಯಲಹಂಕ ನ್ಯೂಟೌನ್ ಸಮೀಪದಲ್ಲಿರುವಂತ ಅಂದ್ರೆ ಅವರ ಲಕ್ಕಿ ಅಲಿ ಕುಟುಂಬದ ಸದಸ್ಯರ ಹೆಸರಲ್ಲಿರುವಂತಹ ಟ್ರಸ್ಟ್ ನ ಜಾಗವನ್ನ ರೋಹಿಣಿ ಸಿಂಧೂರಿ ಮತ್ತೆ ಅವರ ಗಂಡ ಸುಧೀರ್ ರೆಡ್ಡಿ ಮತ್ತೆ ಬಾಮೈದನ ಮಧುಸೂದನ್ ರೆಡ್ಡಿ ಸೇರಿಕೊಂಡು ಅಂದ್ರೆ ಅಕ್ವೈರ್ ಮಾಡಿದ್ದಾರೆ, ಅದನ್ನ ಭೂ ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಕಮಗುವಂತ ಆರೋಪವನ್ನು ಮಾಡಿ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು ಲಕ್ಕಿ ಅಲಿ. ಅದಾದ ನಂತರ ಅದರ ಸಂಬಂಧಪಟ್ಟಂತೆ ಒಂದಷ್ಟು ವಿವಾದ ಆಗಿತ್ತು. ಆ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ, ಇಲ್ಲ ಇದು ನಾವು ಖರೀದಿ ಮಾಡಿದ್ದೇವೆ, ಅಂದ್ರೆ ಗಂಡನ ತಾಯಿ ಹೆಸರಲ್ಲಿ ಅದು ಖರೀದಿ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆ ಸಂದರ್ಭದಲ್ಲಿ ವಿವಾದ ಆಗಿತ್ತು. ಅದಾದ ನಂತರ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ದೂರಿನಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸತ್ಯಾಂಶತೆ ಕಂಡು ಬಂದಿಲ್ಲ ಅಂತೇಳಿ ತನಿಖೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕೂಡ ಈಗ ಯಲಹಂಕ ಸಬ್ ಡಿವಿಜನ್ ಎಸಿಪಿ ಆದಂತ ಮಂಜುನಾಥ್ ಮತ್ತೆ ಸರ್ವೇಯರ್ ಮನೋಹರ್ ಸೇರಿದಂತೆ ಹಲವರು ಇಲ್ಲಿ ಒಂದ್ ಕಡೆ ರೋಹಿಣಿ ಸಿಂಧೂರಿ ಅವರಿಗೆ ಸಾಥನ್ನ ನೀಡಿದ್ದಾರೆ ಮತ್ತೆ ಆ ಒಂದು ಜಾಗವನ್ನ ಕಬಳಿಕೆ ಮಾಡ್ಲಿಕ್ಕೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇರುವಂತದ್ದು. ವಿಶೇಷವಾಗಿ ರೋಹಿಣಿ ಸಿಂಧೂರಿ ತಮ್ಮ ಅಂದ್ರೆ ಅವರು ಐಎಎಸ್ ಅಧಿಕಾರಿ ಆಗಿದ್ದು ಅವ್ರಿಗಿರುವ ಪ್ರಭಾವವನ್ನ ಮತ್ತೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬಕ್ಕೆ ಅಥವಾ ತಮ್ಮ ಕುಟುಂಬದ ಹೆಸರಲ್ಲಿರುವಂತಹ ಟ್ರಸ್ಟಿನ ಜಾಗವನ್ನ ಕಬಳಿಕೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮ ಆಗಬೇಕು ಎಂದು ಲೋಕಾಯುಕ್ತಕ್ಕೆ ಕೊಡುವಂತ ದೂರು ಅಂದ್ರೆ ಸಾಮಾನ್ಯವಾಗಿ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಲ್ಲಿ ಒಂದು ಆರೋಪವನ್ನು ಇಟ್ಟುಕೊಂಡು ದೂರನ್ನ ಕೂಡ ಕೊಟ್ಟಿರುವಂತದ್ದು. ದೂರು ಕೇವಲ ದೂರು ಕೊಡುವುದರ ಅಷ್ಟೇ ಅಲ್ಲ, ಅದೇ ಆ ಒಂದು ದೂರಿನ ಪ್ರತಿಯನ್ನ ರಾಜ್ಯದ ಡಿಜಿ ಅಂಡ್ ಐಜಿ ಆಗಿರುವಂತಹ ಅಲೋಕ್ ಮೋಹನ್ ಅವ್ರಿಗೂ ಕೂಡ ಒಂದು ಅಲ್ಲಿ ಟ್ಯಾಗ್ ಮಾಡುವ ಮೂಲಕ ತನಗೆ ಅನ್ಯಾಯ ಆಗ್ತಾ ಇದೆ, ಅದರಲ್ಲಿ ಅಧಿಕಾರಿ ಮತ್ತೆ ಅಧಿಕಾರಿಯ ಕುಟುಂಬ ಮತ್ತೆ ದೂರನ್ನ ತನಿಖೆ ಮಾಡ್ತಾ ಇದ್ದಂತ ಅಧಿಕಾರಿಗಳು, ಕಂದಾಯ ಇಲಾಖೆ ಅಲ್ಲಿಗೆ ಅಧಿಕಾರಿಗಳು ಎಲ್ಲರೂ ಕೂಡ ತನಗೆ ಮೋಸ ಮಾಡಿದ್ದಾರೆ. ಇವರ ಎಲ್ಲರ ವಿರುದ್ಧ ಅಧಿಕಾರ ದುರ್ಬಳಕೆಯ ಆರೋಪದಲ್ಲಿ ಪಿಸಿ ಆಕ್ಟ್ ಅಡಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು, ದೂರನ್ನ ದಾಖಲು ಮಾಡಿಕೊಳ್ಬೇಕು, ತನಗೆ ನ್ಯಾಯ ಬೇಕು ಅಂತೇಳಿ ದೂರನ್ನ ದಾಖಲು ಮಾಡಿರುವಂತದ್ದು. ಹಾಗಾಗಿ ಅದನ್ನ ಲಕ್ಕಿ ಅಲಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಅಂದ್ರೆ ಏನು ಮಾಡಿದ್ದೇನೆ ಅನ್ನುವಂಥ ದೂರು ಕೊಟ್ಟಿದ್ದೇನೆ ಅನ್ನುವಂಥದ್ದು ಜೊತೆಗೆ ದೂರಿನ ಪ್ರತಿಯನ್ನ ಟ್ವೀಟ್ ಮಾಡುವ ಮೂಲಕ ತಮಗೆ ಈ ರೀತಿ ಅನ್ಯಾಯ ಆಗಿದೆ, ನ್ಯಾಯ ಬೇಕು ಮತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಬೇಕು, ಅದ್ರಲ್ಲಿ ವಿಶೇಷವಾಗಿ ರೋಹಿಣಿ ಸಿಂಧೂರಿ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ಆಗ್ರಹವನ್ನ ಲಕ್ಕಿ ಅಲಿ ಬಾಲಿವುಡ್ ನ ಗಾಯಕ ಲಕ್ಕಿ ಅಲಿ ಮಾಡಿರುವಂತಹದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.